ಬಿಎಫ್ಐಗೆ ಸಂಬಂಧಪಟ್ಟಂತ ಸಂಘಟನೆಗಳ ಮೇಲೆ ದಾಳಿಯನ್ನು ನಡೆಸಿತು. ಆ ಒಂದು ದಾಳಿಯ ಸಮಯದಲ್ಲಿ ರಾಷ್ಟ್ರದಾದ್ಯಂತ ಹಲವಾರು ಬಿಎಫ್ಐನ ಸಂಘಟನೆಗಳ ವ್ಯಕ್ತಿಗಳ ಬಂಧನ ಆದಂಥದ್ದೇನಿದೆ. ಅದಾದ ನಂತರ ನಿನ್ನೆ ಮಧ್ಯರಾತ್ರಿಯಲ್ಲಿ ರಾಜ್ಯದ ನಾನಾ ಭಾಗದಲ್ಲಿ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಬಿಎಫ್ಐನ ಸಂಘಟನೆಯ ಕಾರ್ಯಕರ್ತರುಗಳು ಮತ್ತು ಆ ಜಿಲ್ಲಾ ಘಟಕಗಳ ಅಧ್ಯಕ್ಷರುಗಳ ಮನೆಯ ಮೇಲೆ ದಾಳಿ ಮಾಡಿ ಸುಮಾರು 50ಕ್ಕೂ ಹೆಚ್ಚಿನ ಆ ಸಂಘಟನೆಯ ಕಾರ್ಯಕರ್ತನ ಬಂಧನ ಆಗಿರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಈ ಒಂದು ಮಧ್ಯರಾತ್ರಿಯಲ್ಲಿ ಸರ್ಕಾರದ ಆದೇಶವೋ ಇಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮುಂದೆ ಇರತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ಈ ಒಂದು ಬಂಧನ ಆಗಿರ್ತಕ್ಕಂಥದ್ದೇನಿದೆ, ನಾಡಿನ ಜನತೆಯ ಮುಂದೆ ನಿಜವಾದ ವಾಸ್ತವಾಂಶಗಳೇನಿದೆ ಅಂತಕ್ಕಂಥದ್ದನ್ನು ಇಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಸರ್ಕಾರಕ್ಕೆ. ಏಕಾಏಕಿ ಈ ರೀತಿಯ ಒಂದು ಬೆಳವಣಿಗೆ ಏನಿದೆ, ಈ ಬೆಳವಣಿಗೆಯಿಂದ ರಾಜ್ಯದಲ್ಲಿ ಯಾವುದೇ ಸಮಾಜಗಳ ಮೇಲೆ ಆತಂಕವೋ ಭಯಭೀತಿಯ ವಾತಾವರಣವೋ ಸೃಷ್ಟಿಯಾಗಬಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಸಂಘಟನೆಗಳು ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ ಅವರ ಒಂದು ಅಜೆಂಡಾಗಳನ್ನು ಇಟ್ಕೊಂಡಿದ್ದಾರೆ ಹಲವಾರು ಸಂಘಟನೆಗಳಲ್ಲಿ. ಅದು ಒಂದು ಸಂಘಟನೆಗೆ ಸೀಮಿತ ಇರೋದನ್ನು ನಾನು ಹೇಳಿಕ್ಕೆ ಸಿದ್ಧ ಇಲ್ಲ. ಈ ಸಂಘಟನೆಗಳಿಗೆ ಹಲವಾರು ರೀತಿಯ ಆರ್ಥಿಕ ನೆರವುಗಳು ಯಾವ್ಯಾವ ಭಾಗದಿಂದ ಬಂದಿದೆ ಅಂತಕ್ಕಂಥದ್ದು ಒಂದು ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತದೆ. ಆದರೆ ಏಕಾಏಕಿ ನಿನ್ನೆಯ ರಾತ್ರಿ ಬಂಧನ ಆಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಸಾಮಾನ್ಯ ಕಾರ್ಯಕರ್ತರುಗಳ ಬಂಧನವೂ ಏನಾಗಿದೆ ಆ ಒಂದು ಬಿಎಫ್ಐನ ಸಂಘಟನೆಯಲ್ಲಿ ಇರ್ತಕ್ಕಂಥವರು, ಆ ಕಾರ್ಯಕರ್ತರುಗಳ ಮೇಲೆ ಇರ್ತಕ್ಕಂಥ ಆರೋಪಗಳು, ಆ ಮನೆಗಳಲ್ಲಿ ದಾಳಿ ಮಾಡಿದಾಗ ಯಾವ ರೀತಿಯ ಸಮಾಜಘಾತಕ ಚಟುವಟಿಕೆಗಳನ್ನು ನಡೆಸಿರ್ತಕ್ಕಂಥ ಮಾಹಿತಿಗಳು ಇವರಿಂದ ದೊರಕಿದೆ ಅಂತಕ್ಕಂಥದ್ದನ್ನ ನ್ಯಾಯಾಲಯದ ಮುಂದೆ ಪ್ರಕಟಣೆ ಮಾಡಿದ್ದರೋ ಇಲ್ಲ ಇನ್ನೂ ಅವರಿಂದ ವಿಚಾರಣೆಗಳನ್ನು ಮಾಡಿ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೋ ಇದೆಲ್ಲ ಸತ್ಯಾಂಶ ಜನತೆ ಮುಂದೆ ಇಡಬೇಕಾಗ್ತದೆ. ಇಲ್ಲದೇ ಇದ್ರೆ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಯಾವೊಂದು ಪಿಸಿಎಂ ಮತ್ತಿನ್ಯಾವುದೋ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಬಗ್ಗೆ, ಕಮಿಷನ್ ಬಗ್ಗೆ, ಪರ್ಸೆಂಟೇಜ್ನ ನಡವಳಿಕೆಯ ಬಗ್ಗೆ ಈ ಸರ್ಕಾರದ ಮೇಲೆ ಗ್ರಾಮೀಣ ಪ್ರದೇಶದ ಮಟ್ಟಕ್ಕೂ ತೆಗೆದುಕೊಳ್ಳಿಕ್ಕೇನೋ ಅವರ ಒಂದು ಆಂದೋಲನ ಇದೆ, ಅದನ್ನ ಜನತೆಯಿಂದ ಡೈವರ್ಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇದನ್ನ ಈ ರೀತಿಯ ಒಂದು ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಜನತೆಯಲ್ಲಿ ಸಂಶಯವೂ ಮೂಡಬಾರದು ನನ್ನ ಅಭಿಪ್ರಾಯ ಇದೆ. ಈ ಸಂಘಟನೆಗಳ ಸಮಾಜಘಾತಕ ಆಕ್ಟಿವಿಟೀಸ್ ಏನೇ ಇದ್ರೂ ಇವತ್ತು ಜನತೆಯ ಮುಂದೆ ಇಡ್ತಕ್ಕಂಥ ಮುಖಾಂತರ ಈ ನಾಡಿನ ಜನತೆಗೆ ಯಾವೊಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ವಾಸ್ತವಾಂಶನ ಇಡಬೇಕು ಅಂತಕ್ಕಂಥದ್ದು ನನ್ನ ಸರ್ಕಾರದ ಮೇಲೆ ಒತ್ತಡ. ಸರ್, ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಆಗಲಿ, ಎಂಟು ರಾಷ್ಟ್ರದ ಆಗಿದೆ, ಪ್ರಧಾನಿ ಮೋದಿಗೆ ಹತ್ಯೆಗೆ ಸಂಚಾಗಿತ್ತು ಅಂತ ಕೂಡ ಹೇಳಿದ್ರು ಸರ್. ಒಂದೇ ನಿಮಿಷ, ಇದು ಎನ್ಐಎ ಮುಖಾಂತರ ಮೊದಲು ದಾಳಿ ಮಾಡಿರ್ತಕ್ಕಂಥದ್ದು, ಎಂಟು ರಾಷ್ಟ್ರದ 7-8 ರಾಜ್ಯಗಳಲ್ಲಿ
ಎನ್ಐಎ ಒಂದು ಒಂದು ತನಿಖಾ ಸಂಸ್ಥೆಯಿಂದ ಆಗಿರತಕ್ಕಂತ ದಾಳಿ, ನಿನ್ನೆ ರಾತ್ರಿ ಆಗಿರತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ, ಇವತ್ತು ಸರ್ಕಾರದ ವತಿಯಿಂದ ಮಾಡಿರ್ತಕ್ಕಂಥ ದಾಳಿ ರಾಜ್ಯ ಸರ್ಕಾರದ ವತಿಯಿಂದ. ಇವತ್ತು ಆ ರೀತಿ ಹೋದರೆ ಎನ್ಐಎ ಅವರು ದಾಳಿ ಮಾಡಿದಾಗ ಕೇರಳದಲ್ಲಿ ಹಿಂಸಾಚಾರವನ್ನು ನಾವು ಕಂಡಿದ್ದೇವೆ. ಇಲ್ಲಿ ಯಾವುದೇ ರೀತಿಯ ಹಿಂಸಾಚಾರವನ್ನು ನಾವು ನೋಡಲಿಲ್ಲ. ಆ ಸಂದರ್ಭದಲ್ಲಿ ದಾಳಿ ಆದಾಗ ಕೆಲವು ಕಡೆ ಶಾಂತಿಯುತ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಅದಕ್ಕೋಸ್ಕರಲೇ ನಾನು ಸರ್ಕಾರಕ್ಕೆ ಒತ್ತಡ ತರೋದು, ಇದರಲ್ಲಿ ಇರ್ತಕ್ಕಂಥ ಸತ್ಯಾಂಶ ಏನಿದೆ, ಈ ರೀತಿಯ ಮಧ್ಯರಾತ್ರಿಯ ಕಾರ್ಯಾಚರಣೆ ಏನು ಮಾಡ್ಕೊಂಡಿದ್ದೀರಿ, ಇದಕ್ಕೆ ನಿಮ್ಮ ಒಂದು ಸರ್ಕಾರಕ್ಕೆ ಸಿಕ್ಕಿರತಕ್ಕಂಥ ಮಾಹಿತಿಗಳು, ಆ ಮಾಹಿತಿಗಳ ಸತ್ಯಾಂಶಗಳೇನಿದೆ, ಇವತ್ತು ಯಾರ್ಯಾರನ್ನ ಬೆಂಬಿಸಿದ್ದಾರೆ, ಆ ವ್ಯಕ್ತಿಗಳ ಸಮಾಜಘಾತಕತನದ ಆಕ್ಟಿವಿಟೀಸ್ ಏನಿದೆ, ಅದೆಲ್ಲವನ್ನ ಜನತೆಯ ಮುಂದೆ ಇಡಬೇಕು ಅಂತಕ್ಕಂಥದ್ದೇ ನಾನು ಒತ್ತಾಯ ಮಾಡ್ತಾ ಇರೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.